ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿ ಒಳಗಾಗಿದ್ದು ಕೊಳ್ಳೇಗಾಲದ 10ಕ್ಕೂ ಹೆಚ್ಚು ಗ್ರಾಮದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. 200ಕ್ಕೂ ಹೆಚ್ಚು ಎಕರೆ ಬೆಳೆ ಜಲಾವೃತವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಬಾಳೆ, ಕಬ್ಬು, ಭತ್ತ, ಜೋಳದ ಗದ್ದೆಗಳಿಗೆ ನೀರು ನುಗ್ಗಿದೆ. ಕಬಿನಿ ಜಲಾಶಯದ ಹೊರ ಹರಿವಿನಲ್ಲಿ ಹೆಚ್ಚಳ ಆಗಿದ್ದು ಮತ್ತಷ್ಟು ನೀರು ಹೊರಬಿಟ್ಟರೆ ನೀರು ಗ್ರಾಮಕ್ಕೆ ನುಗ್ಗುವ ಭೀತಿ ಎದುರಾಗಿದೆ. ಬೆಳೆದಿರೋ ಬೆಳೆಯೆಲ್ಲ ನೀರು ಪಾಲಾಗಿದೆ. ಕೊಳ್ಳೇಗಾಲದ 10ಕ್ಕೂ ಹೆಚ್ಚು ಗ್ರಾಮದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. 200ಕ್ಕೂ ಹೆಚ್ಚು ಎಕರೆ ಬೆಳೆ ನೀರಿನಿಂದ ಆವೃತ ಆಗಿದೆ. ಇದರಿಂದಾಗಿ ರೈತ ಕಂಗಾಲಾಗಿದ್ದಾನೆ. ಬಾಳೆ, ಕಬ್ಬು, ಭತ್ತ, ಜೋಳದ ಗದ್ದೆಗಳಿಗೆ ನೀರು ನುಗ್ಗಿದೆ. ಕಬಿನಿ ಜಲಾಶಯದ ಹೊರ ಹರಿವಿನಲ್ಲಿ ಹೆಚ್ಚಳ ಆದರೆ ಮತ್ತಷ್ಟು ಅಪಾಯ. ಗ್ರಾಮಕ್ಕೆ ನೀರು ನುಗ್ಗುವ ಭೀತಿ ಶುರುವಾಗಿದೆ. ಊರಲ್ಲಿ 500 ಎಕರೆಗಿಂತ ಹೆಚ್ಚು ಬೆಳೆಗಳು ನಷ್ಟ ಆಗಿದೆ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಯಾವುದೇ ಅಧಿಕಾರಿನೂ ಕೂಡ ಬಂದು ಇಲ್ಲಿ ಸೂಚನೆ ಕೊಟ್ಟಿಲ್ಲ. ಮತ್ತು ಮುಖ್ಯವಾಗಿ ಇಲ್ಲಿ ನೀರು ಬಿಟ್ಟರೆ ಬಂದು ಹೇಳ್ತಕ್ಕಂಥ ಮೊದಲು ಅಧಿಕಾರಿಗಳು ಮೊದಲು ಬರ್ತಾ ಇದ್ದರು. ಈಗ ಅದು ಬಂದೂ ಇಲ್ಲ. ತಮಯ ಒಬ್ಬರೇ ಒಬ್ಬರು ಬಂದು ಹೋಗಿದ್ದಾರೆ ಅಷ್ಟೇ. ಮುಖ್ಯವಾಗಿ ಇಲ್ಲಿ ನಮ್ಮ ತಾಲೂಕಲ್ಲಿ ಗೆದ್ದು ಇಂಥ MLA ಮಹೇಶ್ ಅವರು ಫಸ್ಟ್ ಬರಬೇಕಾಗಿತ್ತು, ಅವರು ಬಂದಿಲ್ಲ. ಒಬ್ಬರು ಕೂಡ ಇಲ್ಲಿ ಬಂದು ಭೇಟಿ ಕೊಟ್ಟಿಲ್ಲ. ಇಲ್ಲಿ ಸರ್ ಇಲ್ಲಿ ನೋಡಿ, ಜೋಳ, ರಾಗಿ, ಭತ್ತ, ಕಬ್ಬು, ನಾನಾ ಥರ ಬೆಳೆಗಳನ್ನ ಇಲ್ಲಿ ನಮ್ಮೂರಲ್ಲಿ ಬೆಳೀತಾ ಇದ್ದೀವಿ. ಆ ಥರ ಇದೆಲ್ಲ ತುಂಬ ನಷ್ಟ ಆಗಿದೆ. ಈಗ 500ಕ್ಕೂ ಹೆಚ್ಚು ಎಕರೆ ನಷ್ಟ ಆಗಿದೆ. ಇದರ ಹೋದ ಸರಿನೇ ಬೆಳೆ ತುಂಬ ಲಾಸ್ ಆಗಿ ಒಬ್ಬರಿಗೂ ಕೂಡ ಪರಿಹಾರ ಬಂದಿಲ್ಲ. ಇನ್ನೂ ಸರ್ಕಾರ ಏನು ಮಾಡ್ತಿದೆ ಅಂತ ನಮಗಂತೂ ಗೊತ್ತಿಲ್ಲ ಇನ್ನೂ. ಬಟ್ ಇಲ್ಲಿ ಒಬ್ಬರಿಗೂ ಪರಿಹಾರ ಬಂದಿಲ್ಲ. ಬಂದರೂ ಕೂಡ ಇಲ್ಲಿ ಬರೋಕ್ಕೂ ಬಿಡ್ತಾಯಿಲ್ಲ. ಅದನ್ನು ಮೇಲಧಿಕಾರಿಗಳೇ ತಿಂತಿದ್ದಾರೆ ಏನೋ, ಅದು ಅಂತೂ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಒಬ್ಬರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.